ಹಸಿ ಹಾಗೂ ಒಣತ್ಯಾಜ್ಯ ವಿಂಗಡಿಸಿ ಹಸಿ ಕಸವನ್ನು ಮನೆ ಹಂತದಲ್ಲಿಯೇ ಗೊಬ್ಬರವನ್ನಾಗಿಸಿ ಒಣಕಸವನ್ನು ಸಾಧ್ಯವಾದಷ್ಟು ಮರುಬಳಕೆ ಮಾಡಿ ನಂತರ ಕಸ ಸಂಗ್ರಹಣೆ ಗಾಡಿಗೆ ನೀಡಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ನಮ್ಮೆಲ್ಲರ ಹೊಣೆ ಘನ ಮತ್ತು ದ್ರವ ತ್ಯಾಜ್ಯವನ್ನು ಮೂಲದಲ್ಲಿಯೇ ವಿಂಗಡಿಸಿ ವಿಲೇವಾರಿ ಮಾಡೋಣ ನೀರು ಮತ್ತು ನೈರ್ಮಲ್ಯ ಕುರಿತ ಕುಂದುಕೊರತೆಗಳಿಗೆ ಪರಿಹಾರ ಸಹಾಯವಾಣಿ 9480985555ಗೆ ಕರೆ ಮಾಡಿ ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಆರ್ಜಿ ಅಭಿಷೇಕ್. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವಸಂಕುಲ. ನಾಗರ ಪಂಚಮಿಯ ಆಚರಣೆಯಲ್ಲಿ ನಮ್ಮ ನಾಡು ಇದೆ. ನಾವು ಒಂದು ಮಾತು ಹೇಳ್ತೇವೆ, ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ. ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಆಚರಿಸುವಂಥ ಹಬ್ಬ ನಾಗರ ಪಂಚಮಿ. ನಾಗರ ಪಂಚಮಿಯ ಹಿಂದೆ ಒಂದಿಷ್ಟು ಪುರಾಣದಲ್ಲಿ ಒಂದಿಷ್ಟು ಕಥೆಗಳಿದೆ. ಪ್ರಕೃತಿ ಪೂಜನವಾಗಿ ಅಂದರೆ ಪ್ರಕೃತಿಯ ಆರಾಧನೆಯಾಗಿ ನಾಗರ ಪಂಚಮಿ ಹೇಗೆ ಅದು ಹೇಗೆ ಬದಲಾಗ್ತಾ ಬಂದಿದೆ, ಈ ಬದಲಾವಣೆಗಳ ಅನಿವಾರ್ಯ ಇದೆಯಾ, ಆಚರಣೆಗಳು ಅದೆಲ್ಲಾದರೂ ಬೇರೆ ಕಡೆಗೆ ಹೋಗ್ತಾ ಇದೆಯಾ, ಎಲ್ಲದರ ಬಗ್ಗೆ ಮಾತಾಡ್ತಾ ನಾಗರ ಪಂಚಮಿಯ ಈ ಶುಭ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆ ಇವತ್ತಿನ ಈ ಹೊತ್ತು ಇರುವವರು ನಮ್ಮ ರೇಡಿಯೋ ಸಾರಂಗ್ ಬಳಗಕ್ಕೆ ಬಹಳ ಆಪ್ತರು, ಬಹುಶ್ರುತ ವಿದ್ವಾಂಸರಾಗಿ ಮಾಧ್ಯಮಗಳಲ್ಲಿ ನಮಗೆಲ್ಲರಿಗೂ ಕೂಡ ಕೇಳಲಿಕ್ಕೆ ಸಿಗುವಂಥ ಕಾಣಲಿಕ್ಕೆ ಸಿಗುವಂಥ ವ್ಯಕ್ತಿತ್ವ ಅಂತ ಹೇಳಿದರೆ ಅದು ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು ಈ ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ ನಮಸ್ಕಾರ. 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 ನಾಗರ ಪಂಚಮಿ ಹಬ್ಬ ಬಂದಿದೆ. ಹೌದು. ಒಂದಿಷ್ಟು ಇದರ ಹಿಂದೆ ಪುರಾಣದ ಕಥೆಗಳಿವೆ. ಮೊದಲು ಆ ಕಥೆಯನ್ನ ಕೇಳೋಣ, ನಂತರ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಏನು ಹೇಳ್ತೀರಿ? ಸರಿ ಸರಿ. ನಮ್ಮ ಭಾರತೀಯರು ಈ ದೇವರನ್ನು ಸರ್ವಭೂತಾಂತರಾತ್ಮ ಅಂತ ಕರೀತಾರೆ, ಬಹಳ ಹಿಂದಿನಿಂದಲೂ ಕೂಡ. ಹಾಗೆ ಕೆಲವು ಪ್ರಾಣಿ ವಿಶೇಷಗಳನ್ನು ಕೂಡ, ವೃಕ್ಷ ವಿಶೇಷಗಳನ್ನು, ಪ್ರಕೃತಿಯ ಕೆಲವು ದಿವ್ಯ ಶಕ್ತಿಗಳ ಸಂಕೇತವಾಗಿ ಈ ಭಾರತೀಯ ಸಂಸ್ಕೃತಿ ಮಾನ್ಯ ಮಾಡಿದೆ. ಈಗ ಉದಾಹರಣೆ ನೋಡಿ, ಆನೆಯ ಸೊಂಡಿಲ ಗಣಪ, ಕುದುರೆಯ ಮುಖದ ಹಯಗ್ರೀವ, ವರಾಹ ಮುಖದ ವರಾಹಾವತಾರ, ಈ ಎಲ್ಲ ದೇವತಾಮೂರ್ತಿಗಳು, ಶೇಷ, ಆನೆ, ಮೀನು, ಆಮೆ, ಸಿಂಹ, ಇಲಿ, ನಂದಿ, ಈ ಪ್ರಾಣಿಗಳು, ನವಿಲು, ಹಂಸ, ಗರುಡ, ಈ ಹಕ್ಕಿಗಳು, ಇಲ್ಲೆಲ್ಲ ದೇವತಾ ಸಾನ್ನಿಧ್ಯವನ್ನು ನಾವು ಕಾಣ್ತೇವೆ. ಇವು ಇತರ ದೇಶಗಳ ಸಂಸ್ಕೃತಿಯಲ್ಲಿ ಕೂಡ ಒಂದು ವಿಲಕ್ಷಣವಾದ ರೀತಿಯಲ್ಲಿ ಕಂಡುಬರುತ್ತದೆ. ಈಗ ಉದಾಹರಣೆಗೆ ಆಮೆಗಳು ಈಜಿಪ್ಟಿನಲ್ಲಿ ಬಹಳ ಪವಿತ್ರವಾದ ಸ್ಥಾನ ಅದಕ್ಕೆ. ಈ ರೆಕ್ಕೆ ಇರುವಂಥ ಸರ್ಪಗಳು ಅದು ಚೀನಾದಲ್ಲಿ ಸಮೃದ್ಧಿಯ ಸಂಕೇತ ಅಂತೆ. ಮೀನು ಭಾರತ ಮತ್ತು ಜಪಾನ್ನಲ್ಲಿ ಬಹಳ ಪಾವಿತ್ರ್ಯವನ್ನು ಹೊಂದಿ ಅದು ವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ. ಈಜಿಪ್ಟ್ನಲ್ಲಿ ಹಾವುಗಳು ಅಮೃತತ್ವದ ಸಂಕೇತ. ಜಪಾನ್ ಮತ್ತು ಚೀನಾದಲ್ಲಿ ಹಿಂದಿನಿಂದಲೂ ಕೂಡ ಈ ಸರ್ಪ ಪೂಜಾ ಪದ್ಧತಿ ನಡ್ಕೊಂಡು ಬಂತು. ಈಗ ನಮ್ಮಲ್ಲಿ ಈ ನಾಗಪೂಜೆ ಬಹಳ ಆಶ್ರಯವಾಗಿ ಬಂದಿರುವಂಥದ್ದು. ಪುರಾಣ, ಕಾವ್ಯ, ಮಹಾಕಾವ್ಯ, ಜನಪದ, ನಾಗಗರುಡರಿಗೆ ಸಂಬಂಧಿಸಿದ ಹಲವಾರು ಉಲ್ಲೇಖಗಳನ್ನು ಹೊಂದಿರುವಂಥದ್ದು. ಈಗ ನೋಡಿ, ನಮ್ಮ ತುಳುನಾಡು ಅದು ಒಂದು ವಿಶೇಷವಾದಂಥ ಪ್ರಾಕೃತಿಕ ಹಿನ್ನೆಲೆ ಇರುವಂಥದ್ದು. ತುಳುನಾಡಿನ ಹುಟ್ಟನ್ನೇ ನಾವು ಪರಶುರಾಮ ಸೃಷ್ಟಿ ಅಂತ ಕರಿತೇವೆ. ಹಾಗಾಗಿ ತುಳುನಾಡಿಗೂ ಈ ನಾಗಕುಲಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ ಅಂತ ನಾವು ಹೇಳ್ತೇವೆ. ತುಳುನಾಡು ನಾಗರ ಖಂಡ ಅಂದರೂ ಕೂಡ ಹೆಸರು ಹೇಳಿರುವುದನ್ನು ನಾವು ಕೇಳ್ತೇವೆ. ಕಾರಣ ಏನು ಅಂತ ಹೇಳಿದರೆ, ಪರಶುರಾಮ ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಈ ಸಮುದ್ರ ಹಿಂದೆ ಸರಿದು ಭೂಭಾಗ ನಮಗೆ ಕಾಣಿಸಿಕೊಳ್ಳುತ್ತದೆ. ಆ ಭೂಭಾಗ ಯಾವುದೇ ರೀತಿಯ ಸಮೃದ್ಧಿಯನ್ನು ಹೊಂದಿರುವುದಿಲ್ಲ, ಯಾವ ಫಲವತ್ತತೆ ಕೂಡ ಅದರಲ್ಲಿ ಇರಲಿಲ್ಲ. ಯಾಕಂದರೆ ಎಲ್ಲ ಮರಳುಗಾಡುವುದಿಲ್ಲ ಲೆಕ್ಕ. ಹಾಗಾಗಿ ಅಲ್ಲಿ ಸಮೃದ್ಧಿಯನ್ನು ಅಥವಾ ಫಲವತ್ತತೆಯನ್ನು ತರಬೇಕು ಅಂತ ಇದ್ದರೆ ಅದಕ್ಕೆ ಒಂದು ರೀತಿಯ ಪುಷ್ಟಿಯನ್ನು ಒದಗಿಸುವಂಥ ಕೆಲಸ ಹಾಕಬೇಕು, ಧಾತು.
ಅದಕ್ಕೆ ಈ ಪರಶುರಾಮ ದೇವರು ನಾಗ ಸಂಕುಲವನ್ನು ಕೇಳಿಕೊಂಡ್ರಂತೆ. ಹಾಗಾಗಿ ಪಾತಾಳ ಲೋಕದಲ್ಲಿದ್ದ ನಾಗಗಳು ಅಲ್ಲಿರುವಂಥ ಫಲವತ್ತತೆಯ ಮಣ್ಣನ್ನು ತಂದು ಇಲ್ಲಿ ಭೂಭಾಗಕ್ಕೆ ಹಾಕಿದ್ರು ಅಂತ ಲೆಕ್ಕ. ಹಾಗೆ ಹಾಕುವಾಗ ಈ ಮರಳಿನ ಮೇಲೆಲ್ಲ ಹೊರಳಾಡ್ತಾ ಇದ್ದಾಗ ಅದರ ಶರೀರದಲ್ಲೆಲ್ಲ ಗಾಯಗಳುಂಟಾಯಿತು. ಹಾಗಾಗಿ ತುಳುನಾಡಿನ ಒಂದು ಸಮೃದ್ಧಿಗೆ ಕಾರಣವಾದಂತಹ ನಾಗಗಳಿಗೆ ಈ ರೀತಿಯದ್ದಾದಂತಹ ಒಂದು ಗಾಯ ಇತ್ಯಾದಿಗಳಾದಾಗ ಅವುಗಳನ್ನು ಶಮನಗೊಳಿಸುವಂಥ ಒಂದು ಮಾರ್ಗ ಹೇಗೆ ಅಂತ ಆಲೋಚನೆ ಮಾಡಿ ಆ ಕಾರಣದಿಂದ ಈ ನಾಗರ ಪಂಚಮಿಯನ್ನೊಂದು ಹುಟ್ಟಿಕೊಂಡಿತ್ತು ಅಂತ ಹೇಳ್ತಾರೆ. ನೋಡಿ, ನಾಗರ ಪಂಚಮಿಯಲ್ಲಿ ಹಾಲು ಅಭಿಷೇಕ ಮಾಡ್ತೇವೆ, ಆಮೇಲೆ ಅರಸಿಣ, ಇದೆಲ್ಲ ಒಂದು ರೀತಿಯಲ್ಲಿ ಕ್ರಿಮಿ ಕೀಟ ನಿವಾರಣೆ ಮತ್ತು ಈ ಗಾಯಗಳನ್ನು ವಾಸಿ ಮಾಡುವಂಥ ಗುಣವನ್ನು ಹೊಂದಿರುವ ಸಿಯಾಳವನ್ನು ಹಾಕ್ತೇವೆ. ಹೌದು, ಸಿಯಾಳನ್ನು ಅದು ತಂಪು ತಂಪು ಅಂದರೆ ಇಲ್ಲಿ ಉಷ್ಣಕ್ಕೆಲ್ಲ ಅದು ಕರಗಿ ಹೋಗಿರುವಂಥ ಕಾಲದಲ್ಲಿ ಅದಕ್ಕೆ ತನುವನ್ನು ಒದಗಿಸೋದಕ್ಕೆ ತನು ತಂಬಿಲ ಅಂತ ಹೇಳ್ತೇವಲ್ಲ, ಇದೆಲ್ಲ ಆ ಕಾರಣಕ್ಕಾಗಿ ಮಾಡಿದರು. ಅದೊಂದು ಆಚರಣೆಯಾಗಿ ಆಮೇಲೆ ಬಂತು ಅಂತ. ಇನ್ನೊಂದು, ಇನ್ನು ಪ್ರಕೃತಿಯಲ್ಲಿ ಈಗ ತುಳುನಾಡು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ವನಭೂಮಿಯೇ ಆಗಿದ್ದದು ಮೊದಲು. ವನ ಅಂದರೆ ಕಾಡು, ಎಲ್ಲ ಕಡೆ ಕಾಡು. ಕುಡರಿ ರಾಮನ ಕಡಲು, ಕುಡರಿಡು ಕರ್ತನ ಅಂತ ಎಲ್ಲ ಕೆಲವರು ಕವಿಗಳು ಬರೆದನ್ನು ನಾವು ನೋಡ್ತೇವೆ. ಅಂದರೆ ಕಡಲ ಭೂಭಾಗದ ಸನಿಹ ಇರತಕ್ಕಂತಹ ಈ ಕುಡಲ ಅಂದರೆ ಈ ನಮ್ಮ ತುಳುನಾಡಿನ ಒಂದು ಭಾಗ, ಅಲ್ಲಿ ಹಿಂದೆ ಎಲ್ಲ ಕಾಡು ಬೆಳೆದಿತ್ತು. ಆ ಕಾಡನ್ನು ಕಡಿದು ನಾಡನ್ನಾಗಿ ಮಾಡಿದರು ಅಂತ ಹೇಳ್ತೇವೆ. ಆಗ ಏನಾಯಿತು, ಈ ಕಾಡಿನಲ್ಲಿರತಕ್ಕಂತಹ ಬೇರೆ ಬೇರೆ ಪಕ್ಷಿಗಳು, ಈ ಹಾವುಗಳು ಇತ್ಯಾದಿಗಳೆಲ್ಲ ನೆಲೆ ಇಲ್ಲದಂಥ ಒಂದು ಸ್ಥಿತಿ ಬಂತು. ಅದಕ್ಕಾಗಿ ನಮ್ಮ ಜನಪದರು ಏನು ಮಾಡಿದರು ಅಂದರೆ ಒಂದೊಂದು ಭಾಗವನ್ನು ರಕ್ಷಿಸಿಕೊಂಡು ಬಂದರು, ಅದನ್ನು ನಾಗಬನ ಅಂತ ಮಾಡಿದರು. ಈಗ ಏನಾಗಿದೆ, ಆಧುನಿಕವಾದಂತಹ ಒಂದು ಅಭಿವೃದ್ಧಿಯ ಒಂದು ನೆಪದಲ್ಲಿ ಅದೂ ಕೂಡ ಇಲ್ಲದಂಥ ಒಂದು ಸ್ಥಿತಿ ಆಗ್ತದೆ ಅಲ್ವಾ. ಆಗ ಏನು ಮಾಡಿದರು ಅಂತ ಹೇಳಿದರೆ, ನಾಗನ ಬಗ್ಗೆ ಭಕ್ತಿ ಇದೆ, ಆಗ ನಾಗ ಸಾನ್ನಿಧ್ಯ ಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಕಾಡಿನ ಒಂದು ವಾತಾವರಣ ಈಗ ಕಡಿಮೆ ಆಗಿದೆ. ಕೆಲವು ಗದ್ದೆಗಳನ್ನೆಲ್ಲ ಮಾಡಿದ್ದಾರೆ, ಆ ಗದ್ದೆ ಬದಿಯಲ್ಲಿ ಒಂದು ನಾಗಬನ ಅಂತ ಇಟ್ಕೊಳ್ತಾರೆ, ಒಂದು ಮರದ ಅಡಿಯಲ್ಲಿ ಅದನ್ನು ಮಾಡ್ತಾರೆ. ಬೇರೆ ಪರಿಸರಕ್ಕೆ ಒದಗುವಂಥದ್ದು ಏನು ಇರುವುದಿಲ್ಲ. ಮತ್ತು ಕೆಲವು ಕಡೆ ಈ ಸ್ವಲ್ಪ ಶ್ರೀಮಂತರು ಸ್ವಲ್ಪ ಅನುಕೂಲಸ್ಥರು ಏನು ಮಾಡ್ತಾರೆ ಅಂದರೆ ಒಂದು ಆಡಂಬರಕ್ಕೆ ಬೇಕಾಗಿ ನಾಗನ ಕಟ್ಟೆಯನ್ನು ಕಾಂಕ್ರೀಟ್ನಲ್ಲಿ ಕಟ್ತಾರೆ. ಎಷ್ಟರ ಮಟ್ಟಿಗೆ ಒಂದು ಜೀವಿ ಅದರಲ್ಲಿ ಬದುಕಲಿಕ್ಕೆ ಸಾಧ್ಯ ಅದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಮತ್ತು ದೇವಸ್ಥಾನಗಳಲ್ಲಿ ಈಗ ಪ್ರತಿ ದೇವಸ್ಥಾನಗಳಲ್ಲಿ ಕೂಡ ಒಂದು ನಾಗ ಸಾನ್ನಿಧ್ಯ ಅಂತ ಇರ್ತದೆ, ಅಲ್ಲಿ ಒಂದು ನಾಗನ ಕಟ್ಟೆ ಅಂತ ಇರ್ತದೆ. ಅಲ್ಲಿ ಕೂಡ ಪರಿಸರದಲ್ಲಿ ಯಾವುದೇ ರೀತಿಯ ಕಾಡು ಇತ್ಯಾದಿ ಸಸ್ಯಗಳ ಒಂದು ವ್ಯವಸ್ಥೆಗಳು ಇರುವುದಿಲ್ಲ. ಹಾಗಾಗಿ ಏನಾಗಿದೆ ಅಂದರೆ ಈ ಆಚರಣೆ ಎನ್ನುವಂದು ನಂಬಿಕೆಯಾಗಿ ಉಳಿಯಿತು ಹೊರತು ಪ್ರಕೃತಿಗೆ ಒಂದು ಸ್ವಾಭಾವಿಕ ರೀತಿಯಲ್ಲಿ ಅದು ರಚನೆ ಆದದ್ದನ್ನು ನಾವು ಕಾಣುವುದಿಲ್ಲ. ಅಷ್ಟು ಯೋಚನೆ ಮಾಡಲಿಲ್ಲ ಮನುಷ್ಯ ಅಂತ ಅರ್ಥ. ಬಹಳ ಮುಖ್ಯವಾಗಿ ಪ್ರಕೃತಿಯಲ್ಲಿರುವಂತಹ ಕ್ರಿಮಿಕೀಟಗಳನ್ನು ಅದು ಹತ್ತಿರ ಬರಲಿಕ್ಕೆ ಬಿಡುವುದಿಲ್ಲ, ಅದನ್ನು ಭಕ್ಷಣೆ ಮಾಡಿ ಆ ಮೂಲಕ ಪ್ರಕೃತಿಯ ಮಾಲಿನ್ಯವನ್ನು ನಿವಾರಣೆ ಮಾಡುವಂಥ ಕೆಲಸ ಕೂಡ ಈ ಹಾವುಗಳು ಮಾಡ್ತವೆ. ಹಾಗಾಗಿ ಈ ಹಾವುಗಳ ಸಂತತಿಯನ್ನು ಉಳಿಸುವಂತಹ ದೃಷ್ಟಿಯಿಂದಲೂ ಕೂಡ ನೀವು ಹೇಳಿದಾಗೆ ಈ ಒಂದು ನಾಗರ ಪೂಜೆ ಅದು ಬೆಳೆದು ಬಂದಿದೆ ಅಂತ. Thank you.
ನಾವು ಪ್ರಸ್ತುತವಾಗಿ ಮಾತಾಡೋದಾದ್ರೆ ಸರ್, ಒಂದಿಷ್ಟು ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಈಗ ಮೂಲೆ ಮೂಲೆಯಲ್ಲಿ ಅವರ ಕುಟುಂಬಿಕರ ಮೂಲನಾಗನ ಏನು ಸನ್ನಿಧಾನದಲ್ಲಿ ಜನರು ಸೇರ್ತಾರೆ. ಒಂದಿಷ್ಟು ಏನು ಆಗ್ತಾನೆ, ನಾವು ಹೇಳಿದಾಗೆ ಒಂದಿಷ್ಟು ನೈವೇದ್ಯಗಳನ್ನು ಇರಲಿಕ್ಕೆ ಒಂದಿಷ್ಟು ವಸ್ತುಗಳನ್ನು ನಾವು ಕೊಂಡೋಗ್ತೀವಿ. ಈ ಹೊತ್ತಿನಲ್ಲಿ ಒಂದು ಜನರ ಅಥವಾ ಭಕ್ತರ ಜವಾಬ್ದಾರಿಗಳೇನು ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಅಂತ ಹೇಳಿದರೆ ಏನೆಲ್ಲ ಆಲೋಚನೆಗಳು? ಬಹಳ ಜವಾಬ್ದಾರಿ ಉಂಟು, ಇದರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಈಗ ನಾವೆಲ್ಲ ಕಡೆ ನೋಡ್ತೇವೆ, ಈ ಎಲ್ಲ ಆಚರಣೆಗಳು ಆಡಂಬರಗಳಾಗ್ತಾ ಇರುವುದನ್ನು ನಾವು ನೋಡ್ತೇವೆ. ತುಂಬ ಪೋಲು ಮಾಡ್ತಾರೆ, ಅದರಲ್ಲಿ ಪ್ರಕೃತಿಗೆ ತುಂಬ ಒಂದು ರೀತಿಯ ಮಾಲಿನ್ಯ ಉಂಟಾಗುವುದನ್ನು ನಾವು ಕಾಣ್ತೇವೆ. ಈಗ ಹುತ್ತಗಳು, ಈ ಹುತ್ತಗಳಲ್ಲಿರುವಂಥ, ನಾನು ಆಗಲೇ ಹೇಳಿದೆ, ಹಾವುಗಳು ಹಾಲು ಕುಡಿಯುತ್ತವೆ ಅನ್ನೋ ನಂಬಿಕೆಯೇ ತಪ್ಪು. ಆದ್ದರಿಂದ ಒಂದು ಸಾಂಕೇತಿಕವಾಗಿ ಹಾಲನ್ನು ಯಾವುದೋ ಒಂದು ಪಾತ್ರೆಯಲ್ಲಿ ಇಟ್ಟು ಅರ್ಪಿಸಿಕೊಂಡು ಬರುವುದು ಮುಖ್ಯ. ಸರಿ, ಅದು ಅದನ್ನು ಕೊಂಡೋಗಿ ಹುತ್ತಕ್ಕೆ ಎರೆಯುವಂಥದ್ದು, ಅದು ಸರಿ ಅಂತ ಕಾಣುವುದಿಲ್ಲ. ಯಾಕಂದರೆ ಅದು ಮತ್ತೆ ಮಲಿನಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಜೀವಿಯ ಮೇಲೆ ಬೀಳಬಹುದು, ಅಲ್ಲಿ ಒಂದಿಷ್ಟು ಇರುವೆಗಳು ಬಂದು ಆ ಹಾವಿಗೆ ತೊಂದರೆ ಕೊಡಬಹುದು ಅಲ್ವಾ, ಅದು ಮಾಡಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ಕಪಿಲೆಯ ಹಾಲನ್ನು ಕರೆದುಕೊಂಡು ಹೋಗಿ ಹಿಂದಿನವರೆಲ್ಲ ಬಹಳ ಶುದ್ಧವಾದಂಥ ಹಾಲನ್ನು ಕೊಂಡೋಗಿ ನಾಗರಿಗೆ ಅರ್ಪಣೆ ಮಾಡ್ತಾ ಇರುವಂಥದ್ದು ಕ್ರಮ. ಆದರೆ ಇವತ್ತೇನಾಗಿದೆ, ದನ ಸಾಕುವವರು ಕಡಿಮೆ ಆಗಿದೆ, ಹೈನುಗಾರಿಕೆ ಎನ್ನುವಂಥದ್ದು ಹಳ್ಳಿಗಳಲ್ಲಿಯೂ ಈಗ ಕಾಣಲಿಕ್ಕೆ ಇಲ್ಲ. ಅಂಥ ಸಂದರ್ಭದಲ್ಲಿ ಪ್ಯಾಕೆಟ್ ಹಾಳುಗಳನ್ನು ತಂದು ಹಾಕುವಂಥದ್ದು, ಅದು ಎಷ್ಟರ ಮಟ್ಟಿಗೆ ಅದು, ಇದು ಕೂಡ ಅಷ್ಟು ಸರಿಯಾದ ನಂಬಿಕೆ ಅಂತ ನಮಗೆ. ಪ್ಲಾಸ್ಟಿಕ್ ಹಾಲನ್ನು ನಾವು ಕೊಂಡೋಗ್ತೀವಿ, ಪ್ಲಾಸ್ಟಿಕ್ ಅಲ್ಲಿ ಬಿಸಾಡಿ, ಅಲ್ಲಿ ಬಿಸಾಡಿ ಬರ್ತೇವೆ. ಹಿಂದೆ ಬರುವ ಇದನ್ನು ಇಟ್ಕೊಂಡು ನಾವು ಬರೋದು, ಈ ಎಳನೀರನ್ನು ಅದರಲ್ಲಿ ನೀರನ್ನೋದಕ್ಕೆ ಹೋಯ್ತೇವೆ. ಆ ಎಳನೀರಿನ ಇದು ಉಂಟಲ್ಲ, ಉಳಿದ ಸಿಯಾಳದ ಇದು, ಅದನ್ನು ಅಲ್ಲಿಯೇ ಬಿಟ್ಟು ಬರ್ತೇವೆ. ಅದರಲ್ಲಿ ನೀರೆಲ್ಲ ತುಂಬಿಕೊಂಡು ಅದರಲ್ಲಿ ಸೊಳ್ಳೆ ಹುಟ್ಟಿ ಮಲೇರಿಯಾದಂತಹ ಒಂದು ರೋಗಗಳು ಬರುವುದಕ್ಕೂ ಕೂಡ ಅದು ಕಾರಣ ಆಗ್ತದೆ. ಇದನ್ನೆಲ್ಲ ಬಹಳ ಎಚ್ಚರದಿಂದ ನಾವು ಜಾಗ್ರತೆ, ನೀವು ಹೇಳಿದ ಜವಾಬ್ದಾರಿ ಅನ್ನೋಂಥದ್ದು ಇಲ್ಲಿರುವಂಥದ್ದು ನಾವು ಯೋಚನೆ ಮಾಡಬೇಕು. ಮತ್ತೆ ಆದಷ್ಟು ಬನಗಳನ್ನು ವನಗಳ ಹಾಗೆಯೇ ಸಂರಕ್ಷಿಸುವಂಥದ್ದು ಅಗತ್ಯ. ಅದು ಮೂಲ ಸ್ವರೂಪದಲ್ಲಿ ಸಂರಕ್ಷಣೆ ಮಾಡಬೇಕು. ಅಲ್ಲಿ ನಾವು ಕಾಂಕ್ರೀಟ್ನ ಕಟ್ಟೆಗಳನ್ನು ಕಟ್ಟುವುದು, ಶೀಟ್ ಹಾಕುವುದು, ಕಾಂಕ್ರೀಟ್ನ ನಾಗನ ಬಿಂಬಗಳನ್ನು ರಚನೆ ಮಾಡುವಂಥದ್ದು, ಅದು ಬಿಸಿಲಿಗೆ ಕಾದು ನಮಗೆ ಕಾಲಿಡಲಿಕ್ಕೆ ಸಾಧ್ಯ ಅಲ್ಲ. ತಂಪು ಒಂದು ಶರೀರದ ನಾಗ ಅಲ್ಲಿ ಬರಲಿಕ್ಕೆ ಸಾಧ್ಯ ಉಂಟ ಅಲ್ವಾ? ಹಾಗಾಗಿ ನಮಗೆ ಈ ಪ್ರಾಣಿ ಪ್ರಪಂಚದಲ್ಲಿ ಈ ಸರೀಸೃಪಗಳಿರ್ಬೋದು, ಕಶೇರುಕಗಳಿರ್ಬೋದು, ಉರಗಗಳಿರ್ಬೋದು, ಇದೆಲ್ಲವೂ ಕೂಡ ಆಯಾಯ ಪ್ರದೇಶ, ಅದಕ್ಕೆ ಅನುಕೂಲವಾದ ಪ್ರದೇಶದಲ್ಲಿ ಮಾತ್ರ ಅದರ ಜೀವನವನ್ನು ಸಾಗಿಸಲು ಸಾಧ್ಯ. ಬಲವಂತದಿಂದ ಅದನ್ನು ತಂದು ನಾವು ಒಂದು ಕಟ್ಟೆಯಲ್ಲಿ ನಾವು ಕುಳಿತುಕೊಳ್ಳಿಸ್ತೇವೆ ಅಂತ ಹೇಳಿದರೆ ಸಾಧ್ಯ ಆಗುವುದಿಲ್ಲ. ಅದು ಯೋಚನೆ ಮಾಡಬೇಕು ನಾವು. ಸೊ ಇದೆಲ್ಲವೂ ಕೂಡ ಭಕ್ತರು ಇದನ್ನು ಆಲೋಚಿಸಿ ಮುಂದೆ ಹೋಗಬೇಕಾದ, ಅಥವಾ ಮುಂದಿನ ತಲೆಮಾರಿಗೆ ಅದನ್ನು ತಿಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಹೌದೌದು, ನಾಗರ ಪಂಚಮಿಯ ದಿವಸ ನಾಗದೇವರಿಗೆ ಅರ್ಪಣೆ ಮಾಡುವಂತಹ ಪ್ರಾಕೃತಿಕವಾದ ಫಲವಸ್ತುಗಳು,
ನಾವೇನೋ ಭಕ್ತಿಭಾವದಿಂದ ಅದನ್ನು ದೇವರಿಗೆ ಸಂದಾಯ ಎನ್ನುವಂಥ ನೆಲೆಯಲ್ಲಿ ನಾವು ಅರ್ಪಣೆ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ಹಿಂಗಾರ ಇರ್ಬೋದು ಅಥವಾ ಎಳನೀರು ಇರ್ಬೋದು, ಕೇದಗೆ, ಸಂಪಿಗೆ ಇತ್ಯಾದಿ ಹೂಗಳಿರ್ಬೋದು, ಇದು ಹಾಲು, ಜೇನುತುಪ್ಪ ಇತ್ಯಾದಿಗಳನ್ನು ನಾವು ಅರ್ಪಣೆ ಮಾಡ್ತೇವೆ. ಅದನ್ನು ಸಾಂಕೇತಿಕವಾಗಿ ಮಾಡಿದರೆ ಸಾಕಾಗ್ತದೆ, ಹೂ ಕೊಟ್ಟಲ್ಲಿ ಹೂವಿನ ಹೆಸಳು ಅಂತ ಒಂದು ಮಾತು ಉಂಟಲ್ಲ. ಆದರೆ ನಾವೇನು ಮಾಡ್ತೇವೆ, ನಮ್ಮಲ್ಲಿ ಅನುಕೂಲ ಉಂಟು ಅಂತ ಹೇಳಿ ಮಾರ್ಕೆಟಿಂದ ತಂದಾದರೂ ನಾವು ಆಡಂಬರದಿಂದ ಅದನ್ನು ಮಾಡ್ತೇವೆ. ಆದಷ್ಟು ಮಿತವಾಗಿ ಇದನ್ನು ಬಳಸುವುದನ್ನು ನಾವು ಕಲಿಬೇಕು. ಪ್ರಕೃತಿಯ ಸಂಪತ್ತನ್ನು ಉಳಿಸುವಂಥ ಹಿನ್ನೆಲೆಯಲ್ಲಿ ಕೂಡ ಯೋಚನೆ ಮಾಡಬೇಕು. ಆ ರೀತಿಯ ಒಂದು ಎಜುಕೇಷನ್ ಏನುಂಟು ನಮ್ಮ ಮಕ್ಕಳಿಗೂ ಕೂಡ ನಾವು ಕೊಡಬೇಕು, ನಾವು ಕೂಡ ಅದನ್ನು ಪಾಲಿಸಬೇಕು ಅಂತ ಬಹುಶಃ ಈ ಸಂದರ್ಭದಲ್ಲಿ ಹೇಳ್ಬೋದೇನೋ. ಓಕೆ ಸರ್, ಅನೇಕ ವಿಷಯಗಳನ್ನು ನಾವು ಇವತ್ತು ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ಮಾತಾಡಿದ್ವಿ. ಕೊನೆಯದಾಗಿ ಕೇಳ್ತಿರುವಂಥ ಎಲ್ಲ ಕೇಳುಗರಿಗೆ ಏನು ಹೇಳಲಿಕ್ಕೆ, ನಿಮ್ಮ ಸಂದೇಶ ಏನು ಅಂತ? ನಾಗರ ಪಂಚಮಿ ಬಹುಶಃ ಹಬ್ಬಗಳ ಸಾಲಿನಲ್ಲಿ ಒಂದು ಆರಂಭದ ಹಬ್ಬ. ಈ ಹಬ್ಬಗಳ ಸಂದೇಶ ಏನು ಅಂತ ಕೇಳಿದರೆ, ಒಂದು ಸಹಬಾಳ್ವೆ, ಒಂದು ಸಾಮರಸ್ಯ, ಮತ್ತು ನಮ್ಮನ್ನು ನಾವು ಅರಿತುಕೊಳ್ಳುವಂಥ ಒಂದು ರೀತಿ. ಆದಷ್ಟು ಒಳ್ಳೆಯ ಕೆಲಸಗಳಿಗೆ ಮನಸ್ಸನ್ನು ನಾವು ಪಕ್ವ ಮಾಡಿಕೊಳ್ಳುವಂಥ ಒಂದು ಉದ್ದೇಶ. ಇದೆಲ್ಲ ಒಂದು ಹಬ್ಬಗಳ ಆಚರಣೆ ಇರುವಂಥದ್ದು, ಹಂಚಿ ತಿನ್ನುವಂಥದ್ದು. ಇವತ್ತು ಕೊರೋನಾದಂತಹ ಒಂದು ಸಂಧಿಕಾಲದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ನಮಗೆ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ತಾತ್ವಿಕವಾಗಿ ಅದರ ಹಿನ್ನೆಲೆ ಏನುಂಟು, ಅದರ ಬಗ್ಗೆ ತುಂಬ ಆಲೋಚನೆ ನಾವು ಮಾಡಬೇಕಾಗ್ತದೆ. ಈಗ ನಾವು ತುಂಬ ವಿಷಯಗಳನ್ನು ಮಾತಾಡಿದ್ದೇವೆ. ಏನು ಪ್ರಕೃತಿಯ ಸಂಪನ್ಮೂಲಗಳುಂಟು, ಅದನ್ನು ನಾಶ ಮಾಡಿ ಹಬ್ಬವನ್ನು ಆಚರಿಸಬೇಕಾದ ಅಗತ್ಯ ಖಂಡಿತ ಇಲ್ಲ. ಆಸ್ತಿಕತೆ ಪ್ರತಿಯೊಬ್ಬರಿಗೂ ಉಂಟು, ಪ್ರತಿಯೊಂದು ಮತಧರ್ಮದವರಿಗೂ ಕೂಡ ಅವರವರ ಆಚಾರಗಳು ಉಂಟು. ಅದನ್ನು ಸಾಂಕೇತಿಕ ನೆಲೆಯಲ್ಲಿ ನಾವು ಆಚರಣೆ ಮಾಡಿದರೆ ಸಾಕಾಗ್ತದೆ. ದೇವರ ಎದುರಿನಲ್ಲಿ ಹೋಗಿ ಇಂಥದ್ದನ್ನೇ ಕೊಡಬೇಕು ಎನ್ನುವಂಥ ಬೇಡಿಕೆ ಯಾವ ದೇವರು ಕೂಡ ಇಡುವುದಿಲ್ಲ. ಅದು ನಮ್ಮ ಮನ ಸಂತೋಷಕ್ಕೆ ನಾವು ಕೊಡುವಂಥದ್ದು. ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ಸಾಕಾಗ್ತದೆ. ಅಂದರೆ ಮಾನಸಿಕ ಪೂಜೆ ಬಹಳ ಮುಖ್ಯವಾದದ್ದು ಅಂತ ಲೆಕ್ಕ. ಪ್ರಕೃತಿ ಪೂಜೆ ಹಿಂದಿನವರೆಲ್ಲ ಮಾಡ್ತಾ ಇದ್ರಲ್ಲ, ಪ್ರಕೃತಿಗೆ ಏನು ನಾವು ಕೊಡಬೇಕಾದಿಲ್ಲ, ಪ್ರಕೃತಿಯೇ ನಮಗೆ ಕೊಡ್ತದೆ. ಹಾಗಾಗಿ ಮರವನ್ನು, ಪ್ರಾಣಿಗಳನ್ನು, ಗಾಳಿಯನ್ನು, ನೀರನ್ನು ನಾವು ದೇವರು ಅಂತ ಆರಾಧನೆ ಮಾಡುವಂಥ ಒಂದು ಸಂಪ್ರದಾಯ ಬಹಳ ಹಿಂದಿನಿಂದಲೂ ಕೂಡ ಆರ್ಷೇಯವಾಗಿ ನಮ್ಮಲ್ಲಿ ಬಂದಿರುವಂಥದ್ದು. ಬಹುಶಃ ಆ ಒಂದು ಸೂಕ್ಷ್ಮವನ್ನು ನಾವು ತಿಳ್ಕೊಂಡ್ರೆ ಪ್ರಕೃತಿಯನ್ನು ಉಳಿಸುವ ರೀತಿಯಲ್ಲಿ ಈ ಹಬ್ಬವನ್ನು ಹೇಗೆ ನಾವು ಬದಲಾಯಿಸಬಹುದು ಅಂತ ಆಲೋಚನೆ ಮಾಡಬೇಕು. ಉದಾಹರಣೆಗೆ ನಾವೀಗ ನಾಗರ ಪಂಚಮಿಯ ದಿವಸ ಹಾಲೆರೆಯುತ್ತೇವೆ, ದೇವರಿಗೆ ಅರಿಶಿಣ, ಬಾಳೆಹಣ್ಣು ಇತ್ಯಾದಿಗಳನ್ನು ಅರ್ಪಣೆ ಮಾಡುತ್ತೇವೆ. ಅದು ಮಾಡಿ ಈಗ ನಾವು ಅರ್ಪಣೆ ಮಾಡಿದಂಥ ಯಾವ ವಸ್ತುಗಳುಂಟು ಅದನ್ನು ದೇವರಿಗೆ ಕೊಟ್ಟು ಮತ್ತು ನಾವೇ ಪ್ರಸಾದವಾಗಿ ಸ್ವೀಕರಿಸಬೇಕು, ಅಲ್ಲೇ ಬಿಟ್ಟು ಬರುವುದಲ್ಲ. ಈಗ ಎಳನೀರನ್ನು ಹುಯ್ದು ಉಳಿದಂಥ ಅದರ ಭಾಗವನ್ನು ನಾವು ಅಲ್ಲಿಯೇ ಬಿಟ್ಟು ಬರಬೇಕಾದಿಲ್ಲ. ಅದರಲ್ಲಿ ಅದರ ನೀರನ್ನು ಪ್ರಸಾದವಾಗಿ ತೀರ್ಥವಾಗಿ ಅದರಲ್ಲಿ ತುಂಬಿಸಿ ಅದನ್ನೇ ಪೂಜಾರಿಗಳೆಲ್ಲ ಕೊಡ್ತಾರೆ ನಮಗೆ ಅರ್ಚಕರು, ಅದನ್ನು ತಕ್ಕೊಂಡು ಬರ್ಬೋದು. ಅಥವಾ ಈಗ ನಾವು ಬನಕ್ಕೆ ಹೋಗಿ ನಾಗಬನಗಳಲ್ಲಿ ಈ ನಾಗರ ಪಂಚಮಿಯ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಬನಗಳೆಲ್ಲ ಕಣ್ಮರೆ ಆಗ್ತಾ ಇರೋದನ್ನು ನೋಡ್ತೇವೆ, ಕಾಂಕ್ರೀಟ್ ಕಾರ್ಡ್ ಆಗ್ತಾ ಇರೋದನ್ನು ನೋಡ್ತೇವೆ. ಹಾಗಾಗಿ ನಮ್ಮಿಂದ ಏನು ಕೊಡುಗೆ ಕೊಡ್ಬೋದು? ಈಗ ವರ್ಷಂಪ್ರತಿ ನಾವು ವನ ಮಹೋತ್ಸವ ಆಚರಣೆ ಮಾಡೋದಿಲ್ವಾ, ಎಲ್ಲರೂ ಅದನ್ನು ಮಾಡ್ತಾರೆ ಅಂತ ಇಲ್ಲ. ಆದರೆ ಈ ನಾಗರ ಪಂಚಮಿಯ ದಿವಸ ಆದರೂ ಕೂಡ ಆ ಒಂದು ತತ್ವವನ್ನು ಇಟ್ಟುಕೊಂಡು ಮನೆಯಿಂದ ಹೋಗುವಾಗ ಒಂದು ಗಿಡವನ್ನು ಇಟ್ಕೊಂಡು ಹೋಗುವುದು, ಅದನ್ನು ಕೊಂಡೋಗಿ ಆ ನಾಗಬನದ ಅಥವಾ ನಾಗ ಸಾನ್ನಿಧ್ಯದ ಎಲ್ಲಾದರೂ ಒಂದು ಕಡೆ ಅದನ್ನು ನೆಟ್ಟು ಬರುವಂಥದ್ದು. ಬರುವ ವರ್ಷಕ್ಕೆ ಅದೇ ಒಂದು ಮರ ಅಥವಾ ಗಿಡ ಅದರ ಅಡಿಯಲ್ಲಿಯೇ ನಾವು ನಾಗರ ಸಾನ್ನಿಧ್ಯವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ. ಈಗ ಒಬ್ಬ ಮಾಡಿದರೆ ಉಳಿದವರು ಅದನ್ನು ಅನುಸರಿಸ್ತಾರೆ, ಆಗ ಮತ್ತೆ ನಾಗಬನದ ಮರುಸೃಷ್ಟಿಯಾಗುವಂಥ ಸಾಧ್ಯತೆ ಕೂಡ ಇದೆ. ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಮತ್ತು ವೈಭವಾತ ಆಡಂಬರ ಇತ್ಯಾದಿಗಳಿಗಿಂತ ಹೊರತಾಗಿ ಶುದ್ಧವಾದ ಭಕ್ತಿಯಿಂದ ಮನುಷ್ಯ ಮನುಷ್ಯನನ್ನು ಹತ್ತಿರ ಮಾಡುವ ರೀತಿಯಲ್ಲಿ ಈ ಹಬ್ಬಗಳ ಆಚರಣೆ ಹೇಗೆ ಸಾಧ್ಯ ಎನ್ನುವುದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆ ಮೂಲಕ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರವಾಗಿ ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಬೆಳೆಸುವುದಕ್ಕೆ ಬೇಕಾಗಿ ಇಂತಹ ನಾಗರ ಪಂಚಮಿ ಹಬ್ಬಗಳನ್ನು ಆಚರಿಸಿಕೊಂಡು ಬರಬೇಕು, ಜನ ಇದನ್ನು ನೆನಪಿನಲ್ಲಿಟ್ಕೊಳ್ಬೇಕು ಅಂತ ನನ್ನ ಅನಿಸಿಕೆ. ಓಕೆ ಎಸ್ ಸರ್, ಬಹಳ ಸಂತೋಷ. ಅನೇಕ ವಿಷಯಗಳನ್ನು ನಾಗರ ಪಂಚಮಿಯ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮ್ಮ ಅಮೂಲ್ಯವಾದಂಥ ಸಮಯಕ್ಕೆ ರೇಡಿಯೋ ಸಾರಂಗವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಸೊ ವಂದನೆಗಳು. ತುಂಬ ಧನ್ಯವಾದ. ನಮಸ್ಕಾರ. ಶ್ರೋತೃಗಳೇ, ಇದು ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಇಷ್ಟೊತ್ತು ನಮ್ಮ ಜೊತೆಗಿದ್ದಂಥ ಅದಿತಿ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು. ಮುಂದೆ ಬೇರೆ ಕಾರ್ಯಕ್ರಮ ಜೊತೆ ಮತ್ತೆ ಭೇಟಿಯಾಗೋಣ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ನಲ್ಮೆ ಕಬ್ಬಿಗನ ಜೊತೆಗೆ ಒಮ್ಮೆ ಸಂವಾದ ಮಾಡುತ್ತಿತ್ತು ಹೆಬ್ಬನವು ನಲ್ಮೆ ಕಬ್ಬಿಗನ ಜೊತೆಗೆ ಒಮ್ಮೆ ಸಂವಾದ ಮಾಡುತ್ತಿತ್ತು ತಬೇ ಪಾದ ಕಬ್ಬಿಗನ ಹೃದಯ ಅಬ್ಬರಿಸಿ ಮೊರೆಯುತ್ತಿತ್ತು ಅಬ್ಬರಿಸಿ ಮೊರೆಯುತ್ತಿತ್ತು ಅಂದೆನ್ನ ಒಡಲು ಭೂ ಹಸಿರ ಮಡಿಲು ಹಿಂದೇಕೆ ಬರಡು ಹೀಗೆ ಅಂದೆನ್ನ ಒಡಲು ಭೂ ಹಸಿರ ಮಡಿಲು ಹಿಂದೇಕೆ ಬರಡು ಹೀಗೆ ಕಬ್ಬಿಣದ ಮನುಜ ತನ್ನ ತಾಯಿ ಮರೆತನಿಗೆ ಬೀಳಾಯಿತೇಕೆ ಅತ್ತ ಚಿಗುರು ಇಲ್ಲ ಇತ್ತ ಕದಿರು ಇಲ್ಲ ಮರುಭೂಮಿಯಾಯ್ತೆ ಬನವು ಅತ್ತ ಚಿಗುರು ಇಲ್ಲ ಇತ್ತ ಕದಿರು ಇಲ್ಲ ಮರುಭೂಮಿಯಾಯ್ತೆ ಬನವು ಈ ಮಣ್ಣ ಮನುಜಾಕಲ್ಲದನೇಕೆ ಬಂತೇಕೆ ಇದುರಾಸೆ ಮುಗಿಲೆತ್ತರ ಬೆಳೆದ ಮರಗಿಡವ ಕಡಿದು ಸುಡುಗಾಡು ಮಾಡಿದನೇಕೆ ಬಣ್ಣದ ಹಕ್ಕಿ ಎಲ್ಲ ಕಣ್ಣಿಗೆ ನೋಟವಿಲ್ಲ ದುಡ್ಡು ಮಾಡ ಹೊರಟಾನೇಕೆ ಎಂಥ ಕಗ್ಗಾಡಿತ್ತು ಏನು ಅಂದಾಯಿತ್ತು ಎಂಥ ಕಗ್ಗಾಡಿತ್ತು ಏನು ಅಂದಾಯಿತ್ತು ಇನ್ನೆಂಥ ಚಂದ ಬಹುದೇ ಕದ ಕಡಿದು ಮರವ ಕೊಡಲಿ ದಾಸನದ ಇನ್ನೆಷ್ಟು ದಾಹ ಅವಗೆ ಗದ ಹಿಂಡಿತ್ತು ತಾಯಿ ಮಗವಿತ್ತು ನಗೆ ನವಿಲು ಕುಣಿಯುತ್ತಿತ್ತು ಋತು ರಂಗಿತ್ತು ಬೆಳಕು ಬೈಗಿತ್ತು ಹೀಗೆ ಎಲ್ಲ ಬಯಲು ಎಲ್ಲಿ ಹೋಯ್ತು ಬೆರಗು ಎಲ್ಲಿ ಹೋಯ್ತು ಮಿರುಗು ನಿನೆದರಿಲ್ಲ ಈಗ ದಿಗಿಲು ಆ ಬಿನದವಿಲ್ಲ ನಿನಾದವಿಲ್ಲ ಎತ್ತ ನೆಲದ ಮೋದ ಪಚ್ಚೆ ಹಸುರಿಲ್ಲ ಹಸಿರ ಉಸಿರಿಲ್ಲ ಹಣ್ಣ ಹೆಸರು ಈಗ ಇಲ್ಲ ಇಲ್ಲಿ ಕಲಕಲ ಇತ್ತು ಇಲ್ಲಿ ಕಲರವ ಇತ್ತು ಆ ಕಿಲ್ಲ ಕಿಲ್ಲ ಎಲ್ಲಿ ಹೋಯ್ತು ಆ ಮಳೆ ಇಲ್ಲ ಬೆಳೆ ಇಲ್ಲ ಆ ಇಂಚರ ಬತ್ತಿ ಹೋಯ್ತು ಎಷ್ಟು ಬಗೆಯ ಚಿಟ್ಟೆ ಎಷ್ಟು ಬಗೆಯ ಹೂವು ಏನೆಲ್ಲ ವೈಭವ ಇತ್ತು ಆ ದಿನಗಳೇನು ಆ ದಿನಗಳೇನು ಆ ದಿನಗಳೇನು ಆ ದಿನಗಳೇನು ಹುನ್ನ ಚಿನ್ನದ ಬನದ ಒಡಲು ಗಿಣಿ ಕೋಗಿಲೆ ಇಲ್ಲ ಲಾವುಗೆಯೂ ಇಲ್ಲ ಗಿಣಿ ಕೋಗಿಲೆ ಇಲ್ಲ ಲಾವುಗೆಯೂ ವೃಕ್ಷವಿಲ್ಲ ಕಾಮಧೇನುವಿಲ್ಲ ಕಂಸಾಸುರರೇ ಎಲ್ಲ ಜೀವಲಕ್ಷ್ಮಿ ಇಲ್ಲ ಭಾವ ದೇವತೆ ಇಲ್ಲ ಹಣದ ಹೆಮ್ಮಾರಿ ಅದರೆಲ್ಲ ಚೆಂಡು ಹೂಗಿಲ್ಲ ಗೊಂಡೆ ಹೂವಿಲ್ಲ ಪ್ಲಾಸ್ಟಿಕ್ ಮನೆಯಲ್ಲೆಲ್ಲ ತುಂಬೆ ಹೂವಿಲ್ಲ ರೆಂಬೆ ಹೂವಿಲ್ಲ ಚಿತ್ರವಷ್ಟೇ ಗೋಡೆಯಲ್ಲೆಲ್ಲ ಬಣ್ಣದ ಮನೆಯ ಕಟ್ಟಿ ಬಣ್ಣದ ಮಾತಾಡಿದ ಭಾವಕೋಶಕ್ಕೆ ಬೆಂಕಿ ಇಟ್ಟ ಯುಗ ಯುಗಗಳಿಂದ ಪ್ರಕೃತಿ ತಂದ ಜೀವಜಾಲ ಒಟ್ಟಿಗೆ ಸುಟ್ಟ ಮಣ್ಣ ಮನುಷ್ಯನೇಕೆ ಹಣದ ಮನುಷ್ಯನಾದ ಹೆಣವಾದಳೆ ತಾಯಿ ಅವನೀ ಅಂಬರ ಲೀಲೆ ಇಲ್ಲ ಬಯಲಂತೆ ಬಾನು ಬಯಲು ಹುಟ್ಟು ಹಾಡು ಇಲ್ಲ ದಟ್ಟ ಕಾಡು ಇಲ್ಲ ಹುಟ್ಟು ಹಾಡು ಇಲ್ಲ ದಟ್ಟ ಕಾಡು ಇಲ್ಲ ಮಾನವ ಬಾಡು ಈಗ ಭುಗಿಲು ಮಹಲ ಮೇಲೆ ಮಹಲು
ಮತ್ತೆ ಕಾಡು ಖಗದ ಮೃಗದ ಬೀಡು ಇನ್ನೆಲ್ಲಿ ಹಸಿರಾಡು ಅತ ಕರಗಿ ಕೋಡು ಗಿರಿ ಆಯ್ತು ದರಿಯು ಹರಿದಿದೆ ಅಳಲವೋಡು ತಾಯಿ ಪೃಥ್ವಿ ಕೊರಗು ನೀಳ ನೀಳ ಕೊರಗು ನಿಟ್ಟು ಸಿರಿಗಿದೆಯೇ ಬೆಳಗು ಅಲಗು ಕೊಟ್ಟ ಕೊರಗು ಮನುಜಗಿಲ್ಲ ಮರಗು ಹಲ ಹಲ ಒಳಗು ಹೊರಗು ನಿಶಾ ಓ ನಿಶಾ ಏನಮ್ಮ ಈ ಚೀಟಿ ತಗೋ ಅಂಗಡಿಗೆ ಹೋಗಿ ಈ ಚೀಟಿಯಲ್ಲಿರುವ ವಸ್ತುಗಳನ್ನು ತಗೊಂಡ್ ಬಾ ಆಯ್ತಮ್ಮ ಈಗ್ಲೇ ತಗೊಂಡ್ ಬರ್ತೇನೆ ಈಗ ಈ ಬಟ್ಟೆ ಚೀಲ ಹಿಡ್ಕೊಂಡು ಹೋಗು ಬಟ್ಟೆ ಚೀಲನ ಅಂಗಡಿಲಿ ಪ್ಲಾಸ್ಟಿಕ್ ಚೀಲ ಕೊಡ್ತಾರೆ ಯಾಕೆ ಸುಮ್ಮನೆ ಬಟ್ಟೆ ಚೀಲ ನೋಡು ನಾವು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಬಟ್ಟೆ ಚೀಲವನ್ನ ಹೆಚ್ಚು ಉಪಯೋಗಿಸಬೇಕು ಇದರಿಂದ ಪರಿಸರ ಮಾಲಿನ್ಯವನ್ನ ತಡೆಯಬಹುದು ಅಲ್ವಾ ಹೌದಾ ಸರಿ ಅಮ್ಮ ನಾನು ಬಟ್ಟೆ ಚೀಲನೇ ಕೊಂಡೋಗ್ತೇನೆ ಆದಷ್ಟು ಪ್ಲಾಸ್ಟಿಕ್ ಚೀಲದ ಬಳಕೆಯನ್ನು ಕಡಿಮೆ ಮಾಡೋಣ ಬಟ್ಟೆ ಚೀಲವನ್ನು ಬಳಸೋಣ ಜನಹಿತಕ್ಕಾಗಿ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಅಣ್ಣ ಒಂದು ಪ್ಲಾಸ್ಟಿಕ್ ಕೊರಲಿ ಇದು ಸಾಮಾನ್ಯ ಎಲ್ಲ ಕಡೆ ಕೇಳಿ ಬರುವಂತ ಮಾತು ಒಮ್ಮೆ ಆಲೋಚಿಸಿ ಒಬ್ಬನಿಗೆ ವಾರಕ್ಕೆ 5 ಪ್ಲಾಸ್ಟಿಕ್ ಕೈ ಚೀಲಗಳ ಬಳಕೆ ಬೇಕಾದ್ರೆ ತಿಂಗಳಿಗೆ 20 ಬೇಕಾಗುತ್ತೆ ವರ್ಷಕ್ಕೆ 145 ಬೇಕಾಗುತ್ತೆ ಜೀವನದಲ್ಲಿ 23,725 ಪ್ಲಾಸ್ಟಿಕ್ ಚೀಲಗಳು ಬೇಕಾಗುತ್ತೆ 120 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಎಷ್ಟೊಂದು 100,000 ಕೋಟಿ ಪ್ಲಾಸ್ಟಿಕ್ ಚೀಲಗಳು ಬಳಕೆ ಆಗ್ಬಹುದು ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟಾದರೂ ಜನ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿದ್ರೆ ಎಷ್ಟೋ ಕೋಟಿ ಪ್ಲಾಸ್ಟಿಕ್ ಚೀಲಗಳು ನಮ್ಮ ಭೂಮಿಗೆ ಸೇರೋದನ್ನು ನಿಲ್ಲಿಸಲಿಕ್ಕಾಗುತ್ತೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಕಮ್ಮಿ ಮಾಡಿದಲ್ಲಿ ನಾವು ಯಾಕೆ ಒಬ್ಬರಾಗಬಾರದು ಪ್ಲಾಸ್ಟಿಕ್ ಚೀಲಗಳ ನಿರ್ಮೂಲನೆ ಮಾಡುವಂತ ಜಾದು ಕುದ್ರೋಳಿ ಗಣೇಶ್ರಂತಹ ಜಾದೂಗಾರರಿಂದ ಮಾತ್ರ ಸಾಧ್ಯ ಅಲ್ಲ ನಿಮ್ಮಿಂದಲೂ ಸಾಧ್ಯ ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ